हेलो फ्रेंड्स, वेलकम टू लक्ष्मी संतोष कन्नड लॉक्स। एक्चुअली इवत्तिन लॉग अल्ली विशाल सुपर मार्केट होगिदे, सो अल्लिन ಒಂದೆರಡು ಮೂರು ಪ್ರಾಡಕ್ಟ್ ಗಳು ತಗೊಂಡ ಬಂದೆ। ಸೋ ನಿಮ್ಮ ಜೊತೆನೇ ಶೇನ್ ತಗೊಂಡ ಬಂದೆ ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀನಿ। ಆಕ್ಚುಲಿ ನನಗೆ ಬೇಕಾಗಿದ್ದು ಒಂದೇ ಒಂದು, ಆಕ್ಚುಲಿ ನಿನ್ನೆ ನೆಲ ವರ್ಸವಾಗ ಮಾಪ್ ಮುರಿದೋಯ್ತು, ಸೊ ಹಂಗಾಗಿ ಮಾಪ್ ಬೇಕಾಗಿತ್ತು, ಅದಕ್ಕೋಸ್ಕರ ಮಾಪ್ ತರೋಣ ಅಂತ ಹೇಳ್ಬಿಟ್ಟು ಓದೆ ನಾನು। ಬಟ್ ಇನ್ನೊಂದು ಏನಾಗುತ್ತೆ ಅಂತ ಹೇಳಿದ್ರೆ, ಒಂದೇ ಒಂದು ತಗೊಂಬರೋಣ ಅಂತ ಹೋದ್ರೆ ನಾವು ಯಾವತ್ತೂ ಲೇಡೀಸ್ ಗೊತ್ತಲ್ವಾ, ಒಂದು ತರೋಣ ಅಂತಂದ್ರೆ ಅದ್ರ ಜೊತೆಗೆ ಎರಡು ಮೂರು ಐಟಮ್ಗಳು ತೊಗೊಂಡು ಬಂದೇ ಬರ್ತೀವಿ। ಸೊ ಹಂಗಾಗಿ ಸೊ ಚೆನ್ನಾಗಿರೋ ಕಾಣಿಸಿದ್ರೆ ತೊಗೊಂಬಿಡೋಣ ಅಂತ ಅನ್ನಿಸ್ತು, ಸೊ ಹಂಗಾಗಿ ತೊಗೊಂಡೆ। ಸೊ ಬನ್ನಿ, ಏನೇನು ತೊಗೊಂಡೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ನೋಡಿ। ಈ ಥರ ಸೋಫಾಗೆ ಈ ಥರ ಚಿಕ್ಕ ಪಿಲ್ಲೋ ಇರುತ್ತಲ್ವಾ, ಈ ಥರ ಚಿಕ್ಕ ಚಿಕ್ಕ ಪಿಲ್ಲೋ ಇರುತ್ತಲ್ವಾ, ಸೊ ಇದಕ್ಕೆ ಹಾಕೋದಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಈ ಥರ ಕವರ್ ಚೆನ್ನಾಗಿ ಕಾಣಿಸ್ತು ನನಗೆ, ಸೊ ಹಂಗಾಗಿ ಈ ಕವರ್ ತೊಗೊಂಡೆ। ಇದು ಬಂದ್ಬಿಟ್ಟು ಸೇಮ್ ಡಿಸೈನ್ ಇರಲಿಲ್ಲ, ಒಂದೊಂದೊಂದೊಂದು ಇತ್ತು, ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು, ಒಂದೇ ಥರದ್ದು ಇಕ್ ತೊಗೊಳ್ಳೋಣ ಅಂದ್ಕೊಂಡೆ। ಇದು ಎರಡು ಸಿಕ್ತು, ಇದೆರಡು ಸಿಕ್ತು, ಸೊ ಹಂಗಾಗಿ ನಾಲ್ಕು ಪಿಲ್ಲೋ ಇದೆ ಚಿಕ್ಕ ಚಿಕ್ಕದು, ಸೊ ಅದಕ್ಕೆ ಇದು ಎರಡೆರಡು ತೊಗೊಂಡು ಬಂದೆ। ಇದು ಕಾಸ್ಟ್ ಬಂದ್ಬಿಟ್ಟು 49 ರುಪೀಸ್, ಒಂದು ಪೀಸ್ಗೆ 49 ರುಪೀಸು, ಅಂದರೆ 50 ರುಪೀಸ್ ಒಂದಕ್ಕೆ। ಕ್ವಾಲಿಟಿ ಚೆನ್ನಾಗಿದೆ, ಹಿಂದೆ ಜಿಪ್ ಇದೆ ನೋಡಿ, ಈ ಥರ ಕ್ವಾಲಿಟಿ ಚೆನ್ನಾಗಿದೆ, ಜಿಪ್ ಇದೆ, ಸೊ ಹಂಗಾಗಿ ನಾ ಪಿಲ್ಲೋ ಕರೆಕ್ಟಾಗಿ ಇಡ್ಸುತ್ತೆ। ಇದು 30x30 ಇದು ಸೈಜು, ಸೈಜ್ ಬಂದ್ಬಿಟ್ಟಿದ್ದು 30x30, ಸೊ 49 ರುಪೀಸು, ಐ ಮೀನ್ 50 ರುಪೀಸ್ ಅಂದ್ಕೊಳ್ಳಿ, 1 ರುಪಿ। ಸೊ ಇದು ನಾಲ್ಕು ತಗೊಂಡೆ। ಇನ್ನೂ ಒಂದೆರಡು ಡಿಸೈನ್ ತುಂಬ ಚೆನ್ನಾಗಿತ್ತು, ಬಟ್ ಅದು ಸೇಮ್ ಇರಲಿಲ್ಲ, ಸೊ ಹಂಗಾಗಿ ಇದೆರಡು ಇದೆರಡು ತಗೊಂಡೆ ಈ ಥರ ಪ್ಯಾಟ್ರನಲ್ಲಿ। ಆ್ಯಕ್ಚುಲಿ ಮಿರರ್ ಎಲ್ಲ ಇರುತ್ತಲ್ಲ, ಅದು ಹುಡುಕ್ತಾ ಇದೆ ನನಗೆ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು। ಸದ್ಯಕ್ಕೆ ನಾನು ಎಲ್ಲೂ ಹೋಗೋದು ಇಲ್ಲ ಅಲ್ವಾ, ಹೋದ್ರೆ ಈ ವಿಶಾಲ್ ಮಾರ್ಟು ಇಲ್ಲ ಅಂತೇಳಿದ್ರೆ ಡಿ ಮಾರ್ಟು। ಈ ಮಿರರ್ ವರ್ಕ್ ಎಲ್ಲ ಇರುತ್ತಲ್ಲ, ಅದು ತುಂಬ ಚೆನ್ನಾಗಿರುತ್ತೆ, ಆ ಥರ ಸಖತ್ ಇಷ್ಟ ನನಗೆ, ಎಲ್ಲಾದರೂ ಹೋದ್ರೆ ಹುಡುಕ್ತಾ ಇರ್ತೀನಿ, ಸಿಕ್ಕಿಲ್ಲ ಇನ್ನೂ ನನಗೆ। ಆಮೇಲೆ ಬಂದ್ಬಿಟ್ಟು ನೆಕ್ಸ್ಟು ಟೇಬಲ್ ಕವರ್ ಬರುತ್ತಲ್ಲ, ಇದು ಟೇಬಲ್ ಕವರು, ಸೊ ಈ ಟೇಬಲ್ ಕವರ್ ಇದು, ಇದು ಅಷ್ಟೇ 99 ರುಪೀಸು, ಚೆನ್ನಾಗಿದೆ ಅನಿಸ್ತು ನನಗೆ, ಪರವಾಗಿಲ್ಲ ಕೊಡ್ಬೋದು ಅನ್ನಿಸ್ತು, ಇವಾಗ ಟೇಬಲ್ ಮೇಲೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈ ಟೇಬಲ್ ಕವರ್ ತೊಗೊಂಡು ಬಂದೆ ನೋಡಿ। ಈ ಥರ ಇದೆ, ದೊಡ್ಡದಿದೆ, ಹಾಕ್ಬಿಟ್ಟು ತೋರಿಸಿದಾಗ ನಾನು ನಿಮ್ಗೆ ಹೇಳ್ತೀನಿ। ನೆಕ್ಸ್ಟು ತುಂಬ ಇಷ್ಟ ಆಗಿದ್ದು ಬಂದ್ಬಿಟ್ಟು ಪ್ಲೇಟ್ಸ್ ನೋಡ್ತಾ ಇದ್ದೆ ನಾನು, ಸೊ ನೋಡಿ ಇದು ಪ್ಲೇಟ್, ಇದು ಬಂದ್ಬಿಟ್ಟು 99 ರುಪೀಸು, ಬೈ ಒನ್ ಗೆಟ್ ಒನ್, ಒನ್ ತೊಗೊಂಡ್ರೆ ಒನ್ ಫ್ರೀ ನೋಡಿ, ಇದು ಇನ್ನೊಂದು ಫ್ರೀ, ಸೊ ಅಂದರೆ 99 ರುಪೀಸ್ ಅಂದರೆ ಇದು ಆಲ್ಮೋಸ್ಟ್ 50 ರುಪೀಸ್ ಆಗುತ್ತೆ, 49 ರುಪೀಸು, ಸೊ ಇದು 99 ರುಪೀಸು, ಬೈ ಒನ್ ಗೆಟ್ ಒನ್, ಒನ್ ತೊಗೊಂಡ್ರೆ ಒನ್ ಫ್ರೀ, ಅಂದರೆ 100 ರುಪೀಸ್ಗೆ ನಿಮಗೆ ಎರಡು ಸಿಗುತ್ತೆ। ಈ ಡಿಸೈನ್ ಎಲ್ಲ ತುಂಬ, ನನಗೆ ಈ ಥರ ಡಿಸೈನ್ ತುಂಬ ಇಷ್ಟ ಆಗುತ್ತೆ, ಈ ಥರ ಈ ಥರ ಡಿಸೈನ್, ಈ ಥರದ್ದೊಂದು ಈ ಥರದ್ದೊಂದು ತೊಗೊಂಡೆ, ಚೆನ್ನಾಗಿದೆ ಸರ್ವ್ ಮಾಡೋದಕ್ಕೆಲ್ಲ, ಹುಕ್ಸ್ ತೊಗೊಂಡೆ, ಇದು ಮಾಮೂಲಿ ಗೊತ್ತಲ್ಲ ಇದು ಹುಕ್ಸು। ಆಮೇಲೆ ಇದು ಇದಕ್ಕಾದ್ರೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹರ್ಷಲ್ಗೆ ಅಲ್ವೇನ, ಹರ್ಷಲ್ಗೆ ಬೇಕಾಗುತ್ತೆ, ಇಲ್ಲ ಒಂದು ಸ್ಟೇಷನರೀಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಸ್ಟಡಿ ಟೇಬಲ್ ಅಲ್ಲಿ ಅಂತ ಹೇಳ್ಬಿಟ್ಟು ಇದೊಂದು ತಗೊಂಡ್ ಬಂದೆ। ನೆಕ್ಸ್ಟು ಇನ್ನೊಂದು ಅಂತ ಹೇಳಿದ್ರೆ ಸುಮ್ಮನೆ ನಾನು ಆಕ್ಚುಲಿ ಸುಮ್ಮನೆ ನೋಡ್ತಾ ಇದ್ದೆ, ಚೆನ್ನಾಗಿದೆ ಅನ್ನಿಸ್ತು ನನಗೆ, ಸೊ ಹಂಗಾಗಿ ಸೋಫಾ ಕವರ್ ತಗೊಂಡ್ ಬಂದೆ ನೋಡಿ। ಸೋಫಾ ಕವರು ಇದು ಕಾಂಬಿನೇಷನ್ ಇಷ್ಟ ಆಯ್ತು, ಗೋಲ್ಡು ಬ್ಲೂ ಮತ್ತೆ ಮೆರೂನ್ ಡಾರ್ಕ್ ಮೆರೂನು, ಏನಾದರೂ ಫಂಕ್ಷನ್ಗಳು ಮಾಡಿದಾಗ ಮತ್ತು ಹಬ್ಬ ಮಾಡಿದಾಗೆಲ್ಲ ಹಾಕೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಇದೊಂದು ತೊಗೊಂಡೆ। ಇದು 999 ಚೆನ್ನಾಗಿದೆ ಅನಿಸ್ತು, ಕ್ವಾಲಿಟಿನೂ ಚೆನ್ನಾಗಿದೆ, ಸೊ ಹಂಗಾಗಿ ಇದೊಂದು ತೊಗೊಂಡೆ। ಇನ್ನು ಮಿಕ್ಕಿದ್ದು ಸಣ್ಣ ಪುಟ್ಟದ್ದು ಅಂತ ಹೇಳಿದ್ರೆ ಸೋಪ್ ಬಾಕ್ಸು ಈ ಥರದ್ದೆಲ್ಲ ಇರುತ್ತಲ್ಲ, ಈ ಥರ ಸಣ್ಣ ಪುಟ್ಟದ್ದೆಲ್ಲ ತೊಗೊಂಡು ಬಂದೆ। ಆಮೇಲೆ ಮಾಪು, ಮಾಪ್ ಗೊತ್ತಲ್ವ, ನೆಲ ಒರೆಸೋದು ಕೋಲು, ಹೊರಗಡೆ ಇಟ್ಟಿದ್ದೀನಿ ಅದು, ಸೊ ಅದೊಂದು ತೊಗೊಂಬರೋದಕ್ಕೆ ಹೋಗ್ಬಿಟ್ಟು ಇಷ್ಟೆಲ್ಲ ಶಾಪ್ ಮಾಡಿದ್ದಾಯ್ತು। ಬಟ್ ಪ್ರಾಡಕ್ಟ್ಸ್ ಎಲ್ಲ ಚೆನ್ನಾಗೇ ಇದೆ, ಜಾಸ್ತಿ ಜನನೂ ಇರಲಿಲ್ಲ, ನಾನು ಮಧ್ಯಾಹ್ನ ಆ್ಯಕ್ಚುಲಿ ಅವಿಶ್ನ ಮಲಗಿಸ್ಬಿಟ್ಟು ಹೋಗಿದ್ದೆ ನಾನು, ಅವಿಶಕ್ಕೆ ಸ್ನಾನ ಮಾಡಿಸಿ ನಾನು ಸ್ನಾನ ಮಾಡಿಕೊಂಡು ಅವ್ನಿಗೆ ಊಟ ಎಲ್ಲ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟು ಹೋದೆ। ಇನ್ನೂ ಹುಡುಕ್ತಾ ಇದ್ದೆ ನಾನು ಆ್ಯಕ್ಚುಲಿ, ಇನ್ನೂ ಸ್ವಲ್ಪ ಅದು ಇದು ಗೊತ್ತಲ್ವಾ ನೋಡ್ತಾ ಇದ್ದೆ, ಅಷ್ಟೊತ್ತಿಗೆ ಹರ್ಷಲ್ ಫೋನ್ ಮಾಡ್ದೆ, ಅಮ್ಮ ಅವ್ನು ಎದ್ಬಿಟ್ಟ ಬಾ ಅಂತ ಹೇಳ್ಬಿಟ್ಟು, ಇವ್ನು ಎದ್ರೆ ಒಂದೇ ಕತೆ ಓಂದಾಗ ಸ್ಟಾರ್ಟ್ ಮಾಡ್ತಾನೆ। ನಾನು ಆ್ಯಕ್ಚುಲಿ ಬ್ಯಾಗು ತೊಗೊಂಡೋಗಿರಲಿಲ್ಲ ರೋಡಲ್ಲಿ, ಅದು ಹೆಂಗೆ ಹಂಗೆ ಇಟ್ಕೊಂಡು ಬಂದಿದ್ದು, ಕವರ್ ಇತ್ತಲ್ವಾ ಇದ್ರದ್ದು ಕವರ್ಗೆ ನೋಡಿ, ಈ ಕವರ್ ಕೊಟ್ಟಿದ್ರು, ಇದಕ್ಕೇನೆ ಎಲ್ಲ ಹಿಂಗೆ ತುಂಬಿಕೊಂಡು ಹಿಂಗೆ ಫೋಲ್ಡ್ ಮಾಡಿಬಿಟ್ಟು, ಮತ್ತು ನಂದು ಹ್ಯಾಂಡ್ ಬ್ಯಾಗ್ ತೊಗೊಂಡೋಗಿದೆ ಒಂದು ಚಿಕ್ಕದು, ಚಿಕ್ಕ ಚಿಕ್ಕದನ್ನೆಲ್ಲ ಅದರಲ್ಲಿ ಇಟ್ಕೊಂಡ್ಬಿಟ್ಟು ತೊಗೊಂಡು ಬಂದಿದ್ದಾಯಿತು, ಸೊ ಹಂಗಾಯ್ತು, ಏನು ಪ್ಲ್ಯಾನ್ ಮಾಡೋ ಹೋಗಿರಲಿಲ್ಲ। ಜೊತೆಗೆ ಅವರೊಂದು ಬ್ಯಾಗ್ ಕೊಡಿದ್ರೆ ಬ್ಯಾಗೇ ಇಲ್ಲ ಅಂತೆ, ಅವರು ಅಷ್ಟು ದೊಡ್ಡದು ಬ್ಯಾಗೇ ಇಲ್ಲ ಮೇಡಮ್, ಎಲ್ಲ ಖಾಲಿಯಾಗಿ ಹೋಗಿದೆ ಅಂತ ಹೇಳಿದ್ರು ಅವ್ರು ಬೇರೆ, ಸೊ ಹಂಗಾಗಿ ಇದಿಷ್ಟು ಆಯಿತು। ನಾನು ಇದೊಂದು ಹಾಕ್ಬಿಟ್ಟು ತೋರಿಸ್ತೀನಿ ರೀ, ಕವರು ಹಿಂದೆ ಜಿಪ್ಪು ಇದೆ, ಇದು 30x30 ಚೆನ್ನಾಗಿದೆ, ಈ ಥರ ಚೆನ್ನಾಗಿರುತ್ತೆ, ಇದಿಷ್ಟ ಆಯಿತು ಇದನ್ನು ತೊಗೊಂಡು।
ಆಕ್ಚುಲಿ ನಾನು ಈ ಪಿಲ್ಲೋ ಕವರ್ ಇದಕ್ಕೂ ಹುಡುಕ್ತಾ ಇದ್ದೀನಿ, ಈ ಸೈಜ್ ನನಗೆಲ್ಲೂ ಸಿಗ್ತಾ ಇಲ್ಲ. ಸೊ ನಿಮ್ಗಳಿಗೆ ಯಾರಿಗಾದ್ರೂ ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ, ಈ ಥರದ್ದು ಕೆಲ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ನಾನು ಸಂತೋಷ್ ಹೇಳ್ತಾರೆ ಕ್ಲಾತ್ ತೊಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸು ಅಂತ. ಸೊ ಅಷ್ಟೆಲ್ಲ ಮಾಡೋದಕ್ಕಿಂತ ಇತ್ತು ರೆಡಿ ಸಿಕ್ಬಿಟ್ರೆ ಚಂದ ಅತ್ಲಾಗೆ. ನಾನು ಆ್ಯಕ್ಚುಲಿ ಹುಡುಕ್ತಾ ಇರ್ತೀನಿ ವಿಶಾಲ್ಗೆ ಹೋದ್ರೆ, ಡಿ ಮಾರ್ಟ್ಗೆ ಹೋದ್ರೆ ಎಲ್ಲ, ಬಟ್ ಎಲ್ಲೂ ಸಿಕ್ಕಿಲ್ಲ. ಇದಕ್ಕೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಸೊ ಫ್ರೆಂಡ್ಸ್, ಇದಾಗಿತ್ತು ನೋಡಿ ವಿಶಾಲ್ ಮಾರ್ಟಿಂದ ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡು ಬಂದೆ. ಸೊ ನೆಕ್ಸ್ಟ್ ಇವಾಗ ಆಯ್ತು ಆಲ್ರೆಡಿ, ಇವಾಗ 5:00 ಆಯಿತು. ಅವಿಶ್ ಇವತ್ತು ಬೇಗ ಎದ್ಬಿಟ್ಟಿದ್ದಾನೆ, ದಿನ 6 ಗಂಟೆಗೆ ಎದ್ದವಳವನು, ಇವತ್ತು 4 ಗಂಟೆಗೆ ಎದ್ದು ಕುತ್ಕೊಂಡ್ಬಿಟ್ಟಿದ್ದಾನೆ. ನಾನು ಅವ್ನು ಒಂಚೂರು ಹಾಲು ಕೊಟ್ಬಿಟ್ಟು ಕಾಫಿ ಕುಡಿದ್ಬಿಟ್ಟು, ಸಂಜೆ ಶುಕ್ರವಾರ ಇವತ್ತು ದೀಪ ಹಚ್ಚೋದೆಲ್ಲ ಇದೆ. ನಾಳೆ ಏನು ಸ್ಪೆಷಲ್ ಗೊತ್ತಲ್ವಾ, ನಾಳೆ ಕ್ರಿಸ್ಮಸ್. ಸೊ ಕ್ರಿಸ್ಮಸ್ಗೆ ಏನು ಸ್ಪೆಷಲ್ ಅಂತ ಹೇಳಿದ್ರೆ, ನಾನು ನಾಳೆ ನೆಕ್ಸ್ಟ್ ಲಾಗ್ ನೋಡಿ ನಾವು ಕ್ರಿಸ್ಮಸ್ಗೆ ಏನು ಸ್ಪೆಷಲ್ ಮಾಡ್ತೀವಿ ಅಂತ ಹೇಳಿಬಿಟ್ಟು, ತುಂಬ ಸ್ಪೆಷಲ್ ಇದೆ ಕ್ರಿಸ್ಮಸ್ಗೆ. ಸೊ ಹಾಗಾಗಿ ವೀಡಿಯೋಸ್ ಎಲ್ಲ ಶೇರ್ ಮಾಡ್ತೀನಿ ನೋಡಿ. ಹಾಗೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಯಿತು ಅಂತ ಹೇಳಿದ್ರೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.